ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹದ ಬಗ್ಗೆ ಮಾಹಿತಿಯನ್ನು ನೋಡೋಣ 17ನೇ ತಾರೀಕು 9ನೇ ತಿಂಗಳು 2023 ರಂದು ರವಿ ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತೆ ಈ ತಿಂಗಳು ಇದು ಒಂದು ಗ್ರಹ ಮಾತ್ರ ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡ್ತಾ ಇರುವಂಥದ್ದು ಹಾಗಾಗಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಮುಂದುವರಿಯುತ್ತೆ ನೋಡೋಣ ವೃಶ್ಚಿಕ ರಾಶಿಯವರಿಗೆ ರವಿ 10 ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಕುಜ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಬುಧ 10ನೇ ಮನೆಯಲ್ಲಿಯೂ ಗುರು 6ನೇ ಮನೆಯಲ್ಲಿಯೂ ಶುಕ್ರ 9ನೇ ಮನೆಯಲ್ಲಿಯೂ ಶನಿ 4ನೇ ಮನೆಯಲ್ಲಿಯೂ ರಾಹು 6 ಮತ್ತು ಕೇತು 12ನೇ ಮನೆಯಲ್ಲಿಯೂ ಸಂಚಾರವನ್ನು ಮಾಡ್ತಾನೆ ಈ ಸಂಚಾರದ ಸ್ಥಿತಿಗತಿಗಳ ಆಧಾರದಲ್ಲಿ ಯಾವ್ಯಾವ ರಾಶಿಗಳಿಗೆ ಒಳ್ಳೆಯದಿದೆ ಅನ್ನುವಂತಹ ಸರಣಿ ಕಾರ್ಯಕ್ರಮಗಳನ್ನು ನೀವು ನೋಡ್ತಾನೆ ಬಂದಿದ್ದೀರಿ ಇವತ್ತಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನಿದೆ ಅಂತ ನೋಡೋಣ ಈ ಒಂದು ಗ್ರಹಸ್ಥಿತಿಗಳಿಂದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಕ್ಕೆ ಲಾಭಗಳೇ ಜಾಸ್ತಿ ಇದ್ದಾವೆ ಕಣ್ಣೀರಿಗೆ ಹೇಳ್ಬೋದು ಒಂದಿಷ್ಟು ಅಲ್ಪವಿರಾಮ ಬಂದು ಕೂತ್ಕೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸುಖಮಯವಾದಂತಹ ಸಮಯ ರವಿಯ ಸಂಚಾರ ಬಹಳ ಶುಭಪ್ರದವಾಗಿದೆ ಕುಜನ ಸಂಚಾರ ಶುಭಪ್ರದವಾಗಿದೆ ಬುಧನ ಸಂಚಾರ ಶುಭಪ್ರದವಾಗಿದೆ ಶುಕ್ರನ ಸಂಚಾರ ಶುಭಪ್ರದವಾಗಿದೆ ರಾಹುವಿನ ಸಂಚಾರ ಶುಭಪ್ರದವಾಗಿದೆ ಇನ್ನು ಕೇವಲ ಶನಿ ಗುರು ಶನಿ ಬಲವೂ ಇಲ್ಲ ಅದೇ ರೀತಿಯಾಗಿ ಗುರುಬಲ ಸಹ ಇಲ್ಲದೆ ಇರತಕ್ಕಂಥದ್ದು ಆದರೂ ಬೇರೆ ಎಲ್ಲ ಗ್ರಹಗಳ ಆಲ್ಮೋಸ್ಟ್ ಬಲಾನುಬಲಗಳನ್ನು ಗಮನಿಸಿದಾಗ ಒಂದಿಷ್ಟು ಸುಖ ಸೌಖ್ಯಗಳು ಪ್ರಾಪ್ತವಾಗೋದರಲ್ಲಿ ಯಾವುದೇ ಅನುಮಾನಗಳು ಬೇಕಾಗಿಲ್ಲ ಒಂದಿಷ್ಟು ಒಳ್ಳೆಯದಂತೂ ನಡೆಯುತ್ತೆ ಅದೇ ರೀತಿಯಾಗಿ ಕೆಡುಕು ಸಹ ಎಲ್ಲರ ಬದುಕಿನಲ್ಲೂ ಸಹ ನಡೆಯುತ್ತೆ ಅದರಲ್ಲೇನು ನಡೆಯಲ್ಲ ಅಂತ ಏನಿಲ್ಲ ಒಳ್ಳೆಯದು ಕೆಟ್ಟದ್ದರ ಸಮ್ಮಿಶ್ರಣವೇ ಪ್ರತಿಯೊಬ್ಬರ ಜೀವನದ ಬದುಕು ಅದು ಅಲ್ಲದೆ ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ನಿಮ್ಮ ಜಾತಕದ ವೈಯಕ್ತಿಕ ವಿಶ್ಲೇಷಣೆ ಅಲ್ಲ ವೈಯಕ್ತಿಕ ಜಾತಕದ ವಿಶ್ಲೇಷಣೆ ಅಲ್ಲ ಗೋಚಾರದ ಸೂಚ್ಯ ಫಲಗಳನ್ನು ನಿಮ್ಮ ಜಾತಕಕ್ಕೆ ಅನ್ವಯಿಸಿಕೊಳ್ಳಬೇಕು ಅನ್ವಯಿಸಿಕೊಳ್ಳುವ ಸಮಯ ಇರಬೇಕು ಅದೆಲ್ಲವನ್ನು ಸಹ ಗಮನಿಸಿದಾಗ ಮಾತ್ರ ನಿಮಗೆ 100ರಷ್ಟು 100ಕ್ಕೆ ಫಲಾನುಫಲಗಳು ನಿಮ್ಗೆ ಒಳ್ಳೆಯದಿದೆಯಾ ಕೆಟ್ಟದಿದೆಯಾ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲಾಂದರೆ ಕೇವಲ ಗೋಚಾರವನ್ನು ಮಾತ್ರ ತಿಳ್ಕೊಳ್ತೀರಿ ಜನ್ಮಜಾತಕ ಇನ್ನೊಂದೇನೋ ಇರುತ್ತೆ ಅದನ್ನು ಅದ್ರ ಬಗ್ಗೆ ಕಾಳಜಿ ಮಾಡೋಕ್ಕೆ ಹೋಗೋದೇ ಇಲ್ಲ ಸೊ ಜನ್ಮಜಾತಕವನ್ನು ಸಹ ತೋರಿಸ್ಕೊಳ್ಳಿ ಎಷ್ಟೋ ಬಾರಿ ಕೆಡುಕು ಅಂತ ಹೇಳಿದಾಗಲೂ ಒಳ್ಳೇದು ನಡೀತಾ ಇರುವಂಥದ್ದಿರುತ್ತೆ ಕಾರಣ ಕೆಡುಕಿದ್ರೂ ನಿಮ್ಮ ಜನ್ಮಜಾತಕದಲ್ಲಿ ಒಳ್ಳೆಯ ರೀತಿಯಾದಂತಹ ಒಂದು ಬೆಳವಣಿಗೆಗಳು ದಶಾಭುಕ್ತಿಗಳು ಇರುತ್ತವೆ ಒಳ್ಳೆ ಯೋಗ ರಾಜಯೋಗ ಕಾರಕವಾದಂತಹ ಗ್ರಹದ ಸಂಯೋಗಗಳು ನಡೀತಾ ಇರುತ್ತವೆ ಆಗ ಒಳ್ಳೆಯದ ನಡೀತಾ ಇರುತ್ತೆ ಎಷ್ಟೋ ಬಾರಿ ಕೆಡುಕು ಅಂತ ಇದ್ರೂ ಚೆನ್ನಾಗಿರ್ತಾರೆ ಎಷ್ಟೋ ಬಾರಿ ಒಳ್ಳೆಯದಿದೆ ಅಂತ ಕೆಡಕಾಗ್ತಾ ಇರುವಂಥದ್ದಿರುತ್ತೆ ಅದಕ್ಕೆ ಜನ್ಮಜಾತಕ ಬಹಳ ಮುಖ್ಯ ಜನ್ಮಜಾತಕವನ್ನು ತೋರಿಸ್ಕೊಂಡು ಗೋಚಾರವನ್ನು ಸಹ ತೋರಿಸ್ಕೊಂಡಾಗ ಮಾತ್ರ ನಿಮಗೆ ಪರಿಪೂರ್ಣವಾಗಿ ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತೆ ಸೆಪ್ಟೆಂಬರ್ನ ತಿಂಗಳಲ್ಲಿ ನೀವು ಗಮನಿಸಬಹುದು ಈ ಒಂದು ಸೆಪ್ಟೆಂಬರ್ನ ತಿಂಗಳಲ್ಲಿ ಅತ್ಯಧಿಕವಾದಂತಹ ಸ್ಥಾನಮಾನಗಳು ಪ್ರಾಪ್ತಿವಾಗುತ್ತೆ ಗೌರವ ಸ್ಥಾನಗಳು ಪ್ರಾಪ್ತಿಯಾಗುತ್ತೆ ಪದವಿಗಳು ಪ್ರಾಪ್ತಿವಾಗುತ್ತೆ ಯಾರಿಗೆ ಬರಹಗಾರರಿಗೆ ಚಿಂತಕರುಗಳಿಗೆ ಲೇಖಕರುಗಳಿಗೆ ಸಂಶೋಧಕರುಗಳಿಗೆ ವಿಜ್ಞಾನಿಗಳಿಗೆ ಸರ್ಕಾರದ ಉನ್ನತ ಪದವಿಯಲ್ಲಿ ಇರುವಂತಹವರಿಗೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹವರಿಗೆ ಅದೇ ರೀತಿಯಾಗಿ ಯಾರು ಸರ್ಕಾರದ ಉದ್ಯೋಗ ಆಕಾಂಕ್ಷಿಗಳು ಆಗಿದ್ದೀರೋ ಸರ್ಕಾರದ ಉದ್ಯೋಗಗಳು ಸಿಗತಕ್ಕಂತಹದ್ದು ಇನ್ನು ನಿಮ್ಮ ಇರುವಂತಹ ಉದ್ಯೋಗದಲ್ಲಿ ಒಂದು ವರ್ಗಾವಣೆಗಳು ಬೇಕಾದಂತ ಪ್ರಯತ್ನ ಪಡ್ತಿದ್ರೆ ವರ್ಗಾವಣೆಗಳು ಆಗ್ತಕ್ಕಂತಹದ್ದು ತುಂಬ ಶುಭ ರೀತಿಯಾದಂತಹ ಪರಿವರ್ತನೆಗಳು ವೃತ್ತಿರಂಗಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು
ಕೆಲಸದಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿಗಳಾಗುತ್ತವೆ. ಕೆಲಸದ ವಿಚಾರದಲ್ಲಿ ಕೆಲಸದ ಸ್ಥಳಗಳಲ್ಲಿ ನಿಮ್ಮನ್ನು ಗುರುತಿಸಿ ಗೌರವಿಸಿ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಮನೆಯಲ್ಲಿ ಒಂದಿಷ್ಟು ಸಂತಸದ ವಾತಾವರಣ ಇರ್ತಕ್ಕಂತಹದ್ದು. ಆದರೆ ಪಿತ್ರಾರ್ಜಿತ ಆಸ್ತಿಯ ತೊಂದರೆಗಳಲ್ಲಿ ಸಿಲುಕಾಕ್ಕೊಳ್ಬೇಕಾಗುತ್ತೆ. ಇನ್ನೇನು ಬರುತ್ತೆ ಅಂತ ಅಂದ್ಕೊಂಡಿರ್ತೀರಿ, ಬರಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಒಂದು ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ. ಭೂವ್ಯವಹಾರಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂಥದ್ದು, ನ್ಯಾಯಾಲಯದ ವ್ಯವಹಾರಗಳು ನಡೀತಾ ಇತ್ತು ಅಂದರೆ ನಿಮ್ಮ ಪರವಾಗಿ ಆಗ್ತಕ್ಕಂಥದ್ದು, ಅನುಕೂಲಗಳು ಸೃಷ್ಟಿ ಆಗ್ತಕ್ಕಂಥದ್ದು ಆಗುತ್ತೆ. ಕೆಲಸದಲ್ಲಿ ಒತ್ತಡಗಳು ಕಡಿಮೆ ಆಗ್ತಕ್ಕಂಥದ್ದು, ನಿರ್ಮಳವಾಗಿ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಉಂಟಾಗ್ತಕ್ಕಂತಹದ್ದು ಎಲ್ಲವೂ ಸಹ ಈ ಒಂದು ತಿಂಗಳಿನಲ್ಲಿ ಇದೆ. ಆದರೆ ಯಾರು ಚರ್ಮೋದ್ಯಮವನ್ನು ನಡೆಸ್ತಾ ಇದ್ದೀರಿ, ಕಬ್ಬಿಣ ಉಕ್ಕು ಈ ರೀತಿಯಾದಂತಹ ಧಾತುಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡ್ತಾ ಇರ್ತೀರಿ, ಅವರಿಗೆ ನಷ್ಟಗಳು ಉಂಟಾಗುತ್ತೆ. ನೀರಿನ ಮತ್ತು ನೀರಿನ ಉತ್ಪನ್ನಗಳ ಮಾರಾಟಗಾರರಿಗೂ ಅಷ್ಟೊಂದು ಒಳ್ಳೆಯದಲ್ಲ. ಹೈನುಗಾರಿಕೆಯನ್ನು ಮಾಡ್ತಾ ಇರುವಂಥವ್ರಿಗೂ ಲಾಭಗಳು ಕಡಿಮೆ ಆಗುವಂತಹದ್ದು. ಎಣ್ಣೆ ಮತ್ತು ಎಣ್ಣೆ ಕಾಳುಗಳ ವ್ಯಾಪಾರಸ್ಥರಿಗೂ ಸಹ ಅಷ್ಟೊಂದು ಲಾಭಗಳು ಬರೋದಿಲ್ಲ. ಈ ಬಟ್ಟೆ ಅಂಗಡಿಯನ್ನು ನಡೆಸುವಂಥವ್ರಿಗೆ, ಜವಳಿ ಅಂಗಡಿಯನ್ನು ನಡೆಸುವಂಥವ್ರಿಗೆ ಲಾಭಗಳು ಈ ತಿಂಗಳಿನಲ್ಲಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಆಗತ್ತೆ. ಒಟ್ಟಾರೆಯಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಯೋಗದ ಜೊತೆಗೆ ಕಡಿಮೆ ಮಟ್ಟದ ಅವಯೋಗ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು. ನೋಡಿ, ದ್ವಿತೀಯಾಧಿಪತಿಯಾಗಿ ಮತ್ತು ಪಂಚಮಾಧಿಪತಿಯಾದಂತಹ ಗುರು ಷಷ್ಠದಲ್ಲಿ ಇದ್ದರೂ ನಿಮಗೆ ಅಷ್ಟೊಂದೇನು ತೊಂದರೆ ಕೊಡಲ್ಲ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜನ ಮನೆಯಲ್ಲಿ ಗುರುವಿದ್ದು ಆ ಒಂದು ಸ್ಥಾನದ ಅಧಿಪತಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜ ಲಾಭಸ್ಥಾನದಲ್ಲಿ ಇರೋದ್ರಿಂದ ಒಂದಿಷ್ಟು ಶುಭವೇ ಸಹ ನಿಮಗೆ ಸಿಗ್ತಕ್ಕಂತಹದ್ದು. ಅದೇ ರೀತಿಯಾಗಿ ರಾಹು ಆರನೇ ಮನೆಯಲ್ಲಿದ್ದಾಗ ಬಹಳ ಯೋಗ ಫಲಗಳನ್ನು ಕೊಡ್ತಾನೆ. ಅಯಾಚಿತ ಧನಪ್ರಾಪ್ತಿ, ಕಷ್ಟವಿಲ್ಲದೆ ಹಣ ಸಂಪಾದನೆ ಆಗ್ತಕ್ಕಂಥದ್ದು, ಈ ರೀತಿಯಾದಂತಹ ಒಂದು ಕೆಲಸಗಳಲ್ಲಿ ಅವನು ನಿಮಗೆ ಇದ್ದಕ್ಕಿದ್ದಾಗೆ ಲಾಟ್ರಿ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಕೆಲವೊಬ್ಬರು ಇದಕ್ಕೆ ಜೂಜಿನಲ್ಲಿ ಹಣ ಬರ್ತಕ್ಕಂಥದ್ದು, ಈ ರೀತಿಯಾಗಿ ಅಯಾಚಿತ ಮತ್ತು ಅನಾಯಾಸ ಧನದ ಮೂಲಗಳನ್ನು ರಾಹು ತೋರಿಸ್ತಕ್ಕಂಥದ್ದು. ದಿಢೀರಂತ ಯಾರಿಗೋ ಹಣ ಕೊಟ್ಟಿರ್ತೀರಿ, ತುಂಬ ವರ್ಷಗಳಾಗಿರುತ್ತೆ ಕೊಟ್ಟೇ ಇರೋದಿಲ್ಲ, ದಿಢೀರಂತ ಅವ್ರು ತಂದು ಕೊಟ್ಬಿಡುವಂಥದ್ದು, ಈ ರೀತಿಯಾದಂತಹ ಒಂದು ಇದರಲ್ಲಿ ಒಂದು ಅಯಾಚಿತ ಧನದ ಮೂಲಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆರನೇ ಮನೆಯಲ್ಲಿ ರಾಹು ಇದ್ದಾಗ ಅನಾರೋಗ್ಯಗಳು ಸಹ ಒಂದಿಷ್ಟು ಬಂದು ಸೇರಿಕೊಳ್ಳುವಂಥದ್ದು, ಶಿರೋಬಾಧೆ, ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಈ ರೀತಿಯಾದಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಕ್ಕೆ ಬಂದರೂ ನಿಮಗೆಲ್ಲವನ್ನು ಸಹ ಸುಧಾರಣೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ರಾಶ್ಯಾಧಿಪತಿ 11ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಸೊ 12ನೇ ಮನೆಯ ಕೇತುವಿನ ಪ್ರಭಾವ ಒಂದು ರೀತಿಯಾಗಿ ಖರ್ಚುಗಳು ಅಂತ ತೋರಿಸಿದ್ರು, ಎಲ್ಲ ಒಂದು ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತಹ ಸ್ಥಿತಿ ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂತಹದ್ದು ಇದೆ. ಒಟ್ಟಾರೆಯಾಗಿ ತುಂಬ ಚೆನ್ನಾಗಿರುವಂತಹ ಯೋಗ ಫಲಗಳು. ಪ್ರೇಮಿಗಳಿಗೆ ಸ್ವಲ್ಪ ಮಟ್ಟಕ್ಕೆ ತೊಂದರೆ, ಪ್ರೇಮ ವೈಫಲ್ಯವಾಗ್ತಕ್ಕಂಥದ್ದು, ಸಂಬಂಧಗಳಲ್ಲಿ ಹುಳಿ ಬರ್ತಕ್ಕಂಥದ್ದು ಆಗತ್ತೆ. ಅದೇ ರೀತಿಯಾಗಿ ಈಗಾಗಲೇ ಮದುವೆ ಆಗಿರುವಂಥವ್ರಿಗೆ ದಾಂಪತ್ಯ ಕಲಹಗಳೇನಾದರೂ ಇದ್ದರೆ ಆ ದಾಂಪತ್ಯ ಕಲಹಗಳು ನಿವಾರಣೆಯಾಗಿ ಸುಖ ಮತ್ತು ಸಂತೋಷವಾದಂತಹ ಜೀವನ ಪ್ರಾಪ್ತವಾಗ್ತಕ್ಕಂತಹ ತಿಂಗಳು ಈ ಸೆಪ್ಟೆಂಬರ್ನ ತಿಂಗಳಾಗಿರುತ್ತೆ. ಯಾರು ಈಗಾಗಲೇ ಒಂದು ಅಣ್ಣ ತಮ್ಮಂದ್ರ ನಡುವೆ ಜಗಳ ಆಗೋಗ್ಬಿಟ್ಟಿದೆ, ಮಾತಾಡ್ತಿಲ್ಲ ಅಂಥವರೆಲ್ಲ ಮತ್ತೆ ರೀಯೂನಿಯನ್ ಆಗ್ತಕ್ಕಂತಹದ್ದು, ಮತ್ತೆ ಬೆರೆಯತಕ್ಕಂಥದ್ದು, ಸೇರ್ತಕ್ಕಂತಹದ್ದು ಆಗುತ್ತೆ. ತುಂಬ ಯೋಗ ಫಲಗಳು ಸಹ ಇದ್ದಾವೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು, ಎಲ್ರಿಗೂ ಅಲ್ಲ, ಕೆಲ ವರ್ಗಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಮಾತ್ರ ಕೆಲವೊಂದು ಅವಯೋಗಗಳು ಕಾದಿದ್ದಾವೆ. ಅದರ ಬಗ್ಗೆ ಅರಿವನ್ನು ತಿಳ್ಕೊಂಡಿದ್ದಾಗಿದೆ. ಏನು ಪರಿಹಾರ ಮಾಡಿಕೊಳ್ಬೇಕು, ಏನು ಪರಿಹಾರ ಮಾಡಿಕೊಂಡಾಗ ಮುಂದೆ ಚೆನ್ನಾಗಿರ್ತೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ.
ಈ ಸಿನಿಮಾ ನಟ ನಟಿಯರಿರಬಹುದು, ಕಲಾವಿದರು, ತಂತ್ರಜ್ಞರಾಗಿ ಕೆಲಸವನ್ನು ಮಾಡುವಂಥವ್ರಿಗೆ ಒಳ್ಳೊಳ್ಳೆಯ ಅವಕಾಶಗಳು ಬರುತ್ತೆ, ಒಳ್ಳೆ ರೀತಿಯಾದಂಥ ಅವಕಾಶಗಳು ಬಂದು ಸೇರುತ್ತೆ ನಿಮಗೆ. ಸೊ ಹಾಗಾಗಿ ಚೆನ್ನಾಗಿರ್ತಕ್ಕಂತಹ ಯೋಗ ಫಲಗಳು ಇದ್ದಾವೆ, ಅನುಭವಿಸಿ ನಿಮ್ಮ ಜನ್ಮಜಾತಕ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳಿ. ನಿಮ್ಮ ಜನ್ಮಜಾತಕದ ಆಧಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿ. ಗೋಚಾರದ ರೀತಿಯ ಯಾವ ರೀತಿಯಾಗಿ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ ಮಾಡಿಕೊಳ್ಬಹುದು. ಆದರೆ ಜನ್ಮಜಾತಕ ಅಂತ ಬಂದ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಜೀವನವನ್ನು ಒಂದು ಲೆಕ್ಕಾಚಾರ ಮಾಡೋ ಸಂದರ್ಭದೊಳಗಡೆ ನಿಮ್ಮ ನಿಮ್ಮ ಸಮಸ್ಯೆಗಳು ಪ್ರತ್ಯೇಕವಾಗಿರುತ್ತೆ. ಆ ಪ್ರತ್ಯೇಕವಾಗಿ ಇರುವಂಥದ್ದಕ್ಕೆ ನಾವು ಪ್ರತ್ಯೇಕವಾಗಿಯೇ ಸೂಚಿಸಬೇಕಾಗ್ತದೆ. ಹಾಗಾಗಿ ನಿಮ್ಮ ನಿಮ್ಮ ಜನ್ಮಜಾತಕ ನೋಡಿಕೊಂಡು ಅದರ ಮುಖಾಂತರವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಇನ್ನು ಈ ಸೆಪ್ಟೆಂಬರ್ನ ತಿಂಗಳ ಒಂದು ಪರಿಹಾರ ಏನಪ್ಪ, ಏನು ಮಾಡ್ಕೊಳ್ಬೇಕು ಅಂದರೆ, ಪ್ರತಿ ಬಾರಿ ಹೇಳ್ತಿರ್ತೀನಿ, ಎಲ್ರಿಗೂ ಕೇಳಿಸ್ಕೊಂಡು ಎಲ್ರಿಗೂ ಕೇಳಿಸ್ಕೊಂಡು ಬೇಜಾರಾಗಿರುತ್ತೆ. ಬಟ್ ಆದ್ರೂ ನನ್ನ ಹೇಳುವ ಕೆಲಸವನ್ನು ನಾನು ಹೇಳ್ತೀನಿ, ಪ್ರಕೃತಿ ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ, ಸಾಧ್ಯವಾದಷ್ಟು ಮಟ್ಟಕ್ಕೆ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಅವು ಬೆಳೆಯೋ ಹಾಗೆ ಮಾಡಿ, ಪ್ರಕೃತಿ ಹಸಿರಾಗಿರುವ ಹಾಗೆ ನೋಡ್ಕೊಳ್ಳಿ. ಭೂಮಿ ಉಸ್ಸಂತು ಅಂತ ಹೇಳಿದ್ರೆ ನಾವೆಲ್ಲ ಟುಸ್ಸಂದೋಗಿರ್ತೀವಿ, ಅವಳೊಡಲ್ಲ, ಆ ಭಾರದ ಉಸಿರು ನಮ್ಮೆಲ್ಲರ ಉಸಿರನ್ನು ಕಿತ್ಕೊಂಡು ಬಿಡ್ತದೆ. ಅವಳು ಒಮ್ಮೆ ಮೈ ದವಡಿದ್ಲು ಅಂತಂದರೆ ಸಾಕು, ನಮಗೆ ಉಳಿಗಾಲವಿಲ್ಲ. ಪ್ರಕೃತಿಯನ್ನು ಎದುರಾಕ್ಕೊಂಡು ಬದುಕೋದಕ್ಕೆ ಸಾಧ್ಯವಿಲ್ಲ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿ ದೇವಿಯನ್ನು ಕಾಪಾಡಿ, ಮುಂದಿನ ಪೀಳಿಗೆಗೆ, ಮುಂದಿನ ಹಂತಕ್ಕೆ. ಕಾಡನ್ನು ಸವರಿ ನಾಡನ್ನು ಮಾಡಿಕೊಂಡು ಅಲ್ಲಿರೋ ಪ್ರಾಣಿಗಳೆಲ್ಲ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾವೆ, ಹೋಗೋದಾದರೂ ಎಲ್ಲಿಗೆ? ಅಯ್ಯೋ, ನಮ್ಮ ತೋಟಗಳಿಗಂತೂ ಆನೆ ದಾಳಿಯೋ ದಾಳಿ, ಅದಿದ್ದ ಜಾಗ ಕಸಿದುಕೊಂಡ್ರಿ, ನಮ್ಮ ಮನೆ ಹತ್ರ ಹಾವುಗಳು ಕಾಟುವೋ ಕಾಟ, ಅವುಗಳಿದ್ದ ಜಾಗ ಕಬ್ಜಾ ಮಾಡಿಕೊಂಡ್ರಿ, ಬರದೆ ಇನ್ನೆಲ್ಲಿ ಹೋಗಬೇಕವು? ಕಲ್ಲು ನಾಗರ ಕಂಡ್ರೆ ತಗೊಂಡೋಗಿ ಹಾಲೇರಿತೀರಿ, ನಿಜರಾಗರ ತಗೊಂಡ್ರೆ ಅದೇ ಕಲ್ಲಲ್ಲಿ ಹೊಡೆದು ಸಾಯಿಸ್ತೀರಿ. ಇದು ಮನುಷ್ಯನ ಮನಸ್ಸು. ಎಲ್ಲವನ್ನ ಯೋಚನೆ ಮಾಡಿ, ಎಷ್ಟೋ ಪ್ರಾಣಿಗಳು ಇದೇ ನಗರೀಕರಣಕ್ಕೆ ತುತ್ತಾಗಿ, ಇದೇ ನಗರೀಕರಣಕ್ಕೆ ತುತ್ತಾಗಿ ತಮ್ಮ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡ್ಬಿಟ್ಟಿದ್ದಾವೆ, ತಮ್ಮ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾವೆ. ಎಲ್ಲಿ ಹೋದವೋ ಗುಬ್ಬಿಗಳು ಗೊತ್ತಿಲ್ಲ, ಎಲ್ಲಿ ಹೋದವೋ ಗೊರವಂಕಗಳು ಗೊತ್ತಿಲ್ಲ, ಎಲ್ಲಿ ಹೋದುವ ಮಿಂಚುಳಗಳು ಗೊತ್ತಿಲ್ಲ, ಎಲ್ಲಿ ಹೋದುವ ನಗರದಲ್ಲಿ ಚಿಟ್ಟೆಗಳು ಗೊತ್ತಿಲ್ಲ, ಎಲ್ಲಿ ಹೋದುವ ಸಂಜೆ ಆದರೆ ಕಿಚಿ ಕಿಚಿ ಅಂತಿದ್ದ ಗಿಳಿಗಳು ಕಾಣಿಸ್ತಾ ಇಲ್ಲ, ಬೆಳ್ಳಾವೆಗಳಿಲ್ಲ, ಕೊಕ್ಕರೆಗಳಿಲ್ಲ, ಎಲ್ಲವೂ ಸಹ ತಮ್ಮ 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 ಅಸ್ತಿತ್ವದ ನಾಶವ ಮಣ್ಣ ಮಾಡಿಕೊಂಡು ಹೊರಟೋಗ್ತಾ ಇದ್ದೇವೆ, ಕಾರಣ ಮನುಷ್ಯನ ಸ್ವಾರ್ಥದಿಂದಾಗಿ. ಇನ್ನಾದರೂ ಕಲಿಬೇಕು ಬುದ್ಧಿ ಮನುಷ್ಯ, ಈಗಾಗಲೇ ಸಾಕಷ್ಟು ಹಾಳು ಮಾಡಿದ್ದಾನೆ. ಎಲ್ಲವನ್ನು ಪರಿವರ್ತಿಸಿ, ಎಲ್ಲವನ್ನು ಸರಿ ಮಾಡಿ ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ. ಸಾಧ್ಯವಾದ ಕಡೆ ಎಲ್ಲಿ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವೋ ಅಲ್ಲೆಲ್ಲ ಉಳಿಸಿ, ಎಲ್ಲಿ ಬೆಳೆಸೋದಕ್ಕೆ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಬೆಳೆಸಿ, ಎಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಪರಿವರ್ತನೆಯನ್ನು ಮಾಡಿಕೊಳ್ಳಿ. ನೀವು ಬದುಕಿ ಮತ್ತು ಪ್ರಾಣಿಗಳನ್ನು ಬದುಕೋದಕ್ಕೆ ಬಿಡಿ. ನಗರ ಪ್ರದೇಶಗಳಲ್ಲಂತೂ ಪ್ರಾಣಿಗಳಿಗೆ ಊಟಕ್ಕೂ ನೀರಿಗೂ ಕೊರತೆಯಾಗಿದೆ. ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಅವರೆಲ್ಲರೂ ನಿಮ್ಮ ಮನೆಯ ಮುಂದೆ ಮತ್ತು ಸುತ್ತಮುತ್ತಲು ಇರತಕ್ಕಂಥ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರದ ವ್ಯವಸ್ಥೆಯನ್ನು ಮಾಡಿ. ನಿಮ್ಮಿಂದ ಸಾಧ್ಯವಾಗಲಿಲ್ವ, ಆದರೆ ಅನ್ನ ಆದರೂ ಹುಟ್ಟಿಸ್ಕೊಳತ್ತೆ. ಒಂದೊಂದು ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ನೀರನ್ನು ಇಟ್ಟು ಪುಣ್ಯ ಕಟ್ಕೊಳ್ಳಿ. ಅವು ನೀರನ್ನು ಕುಡಿದು ನಿಟ್ಟಿಸುರನ್ನು ಬಿಟ್ಟರೆ ನಿಮ್ಮ ಮನೆಗೆ ಶ್ರೇಯಸ್ಸು, ನಿಮ್ಮ ಮನೆಗೆ ಅಭಿವೃದ್ಧಿ. ಭಗವಂತ ಮೆಚ್ಚುತ್ತಾನೆ, ಒಂದು ಜೀವವನ್ನು ಉಳಿಸಿದಂತಹ ಕಾರ್ಯ ನಿಮ್ಮ ಕಡೆಯಿಂದ ಆಗತ್ತೆ. ಹಾಗಾಗಿ ಈ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ. ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಕ್ಕಂತಹ ಕೆಲಸವನ್ನು ಮಾಡಿ. ಅದರಿಂದ ಹಲವು ವರ್ಷಗಳ ನಂತರ ಅದೇ ಹಣ್ಣಿನ ಮರವನ್ನು ನೋಡಿದಾಗ ಹಲವು ಪಕ್ಷಿಗಳು ತಿಂತಾ ಇರುತ್ತವೆ, ಹಲವು ಪ್ರಾಣಿಗಳಿಗೆ ಆಹಾರದ ಸೆಲೆಯಾಗಿರುತ್ತೆ. ಆಗ ನಿಮಗೆ ಒಂದು ಗರ್ವದ ಸಂಭ್ರಮ, ನಾನು ಗೆಟ್ಟು ಬೆಳೆಸಿದಂತಹ ಇವತ್ತು ಗಿಡ ಮರವಾಗಿ ಹಲವು ಪಕ್ಷಿಗಳಿಗೆ ಆಧಾರವಾಗಿ ನಿಂತ್ಕೊಂಡಿದೆ ಅಂದಾಗ ಭಗವಂತ ಮೆಚ್ಚುತ್ತಾನೆ, ಭಲೇ ಭಲೇ ಅಂತಾನೆ, ಭಂಡ್ ಭಂಡ್ ಅಂತಾನೆ. ಆಗ ನಿಮ್ಮ ವಂಶ ಉದ್ಧಾರವಾಗುತ್ತೆ, ನಿಮ್ಮ ವಂಶದ ಕಳಂಕಗಳು ಹೋಗುತ್ತವೆ,
ಎಲ್ಲ ಸಮಸ್ಯೆಗಳು ಪಾರಾಗುತ್ತವೆ. ಭಗವಂತನನ್ನು ಮೆಚ್ಚಿಸೋದಲ್ಲ, ಭಗವಂತ ನಮ್ಮನ್ನು ಮೆಚ್ಚುವ ಹಾಗೆ ಬದುಕತಕ್ಕಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಆಗ ನಮಗೆ ಸಮಸ್ಯೆಗಳು ಬರಲ್ಲ, ಸಮಸ್ಯೆಗಳು ಕಾಣಲ್ಲ. ಹಾಗಾಗಿ ಎಲ್ಲವೂ ಸರಿ ಹೋಗಬೇಕು ಅಂದ್ರೆ ಮೊದಲು ಸಾಮಾಜಿಕ ಪರಿಹಾರ, ಆನಂತರ ಆಧ್ಯಾತ್ಮಿಕವಾದಂತಹ ಪರಿಹಾರ. ವಿಶಾಖ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದಂತಹವರು ಅಭಿರಾಮಿ ದೇವಿಯ ಪೂಜೆ, ಅಭಿರಾಮಿ ದೇವಿಯ ಆರಾಧನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹ ಅನುಕೂಲ ಉಂಟಾಗಲಿ. ಅದೇ ರೀತಿಯಾಗಿ ಅನುರಾಧಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಇಂದ್ರಾಣಿ ದೇವಿಯ ಪೂಜೆ, ಇಂದ್ರಾಣಿ ದೇವಿಯ ಆರಾಧನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ಇನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂಥವರು ನಾಗದೇವರ ಪೂಜೆಯನ್ನು ಮಾಡಿ, ನಾಗದೇವರ ಆರಾಧನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.